ಶ್ರೀರಾಮ ಸಮರ್ಥ ಜುಲೈ 24 ಸದ್ಗುರುಗಳಿಗೆ ಶರಣು ಹೋಗಬೇಕು ಪ್ರತಿಯೊಬ್ಬನು ಉದರ ನಿರ್ವಾಹಕ್ಕಾಗಿ ಪ್ರಯತ್ನ ಪಡುತ್ತಲೇ ಇರುತ್ತಾನೆ ಆದರೆ ನಮ್ಮ ಇಚ್ಛೆಯಂತೆ ನಮಗೆ ಪ್ರಾಪ್ತವಾಗುತ್ತದೆಯೇ ಇಲ್ಲ ನಾವು ವಿಷಯಕ್ಕಾಗಿ ಇಷ್ಟು ಪ್ರಯತ್ನ ಮಾಡುತ್ತೇವೆ ಆದರೆ ಭಗವಂತನ ಪ್ರಾಪ್ತಿಗಾಗಿ ಶ್ರಮ ಪಡಬಾರದೆ ಸಂತರು ಹೇಳಿದ ಮಾರ್ಗವನ್ನು ನಾವು ವಿಚಾರಿಸಿ ನೋಡಬೇಕು ಒಮ್ಮೆ ಸಂಪೂರ್ಣ ವಿಚಾರ ಮಾಡಿ ನಾವು ಯಾರನ್ನು ಗುರುಗಳೆಂದು ನಿಶ್ಚಯಿಸಿದೆವೋ ಅವರು ಹೇಳಿದ್ದೇ ಸಾಧನವೆಂದು ತಿಳಿಯಬೇಕು ಗುರುಗಳು ದೇಹದಲ್ಲಿಯೇ ಇರಬೇಕೆಂದು ತಿಳಿಯುವುದು ತಪ್ಪಾಗಿರುತ್ತದೆ ಗುರುಗಳು ಎಂದೂ ದೇಹದಲ್ಲಿ ಇರುವುದೇ ಇಲ್ಲ ಗುರುಗಳು ಪ್ರತ್ಯಕ್ಷ ದೇವರೇ ಇರುತ್ತಾರೆಂಬ ಭಾವನೆ ಇಟ್ಟುಕೊಂಡು ವ್ಯವಹರಿಸಬೇಕು ಇಂಥ ಭಾವನೆಯನ್ನಿಟ್ಟು ವ್ಯವಹರಿಸಿದ್ದಾದರೆ ಗುರುಗಳು ಹೇಗೇ ಇದ್ದರೂ ಅಲ್ಲಿ ಪ್ರತ್ಯಕ್ಷ ಭಗವಂತನು ಬರಬೇಕಾಗುತ್ತದೆ ಗುರುಗಳು ಹೇಳಿದಂತೆ ನಾವು ಯಾವಾಗಲೂ ಸಾಧನೆ ಮಾಡುತ್ತಾ ಹೋಗಬೇಕು ಈ ರೀತಿ ಸಾಧನೆ ಮಾಡುವುದರಿಂದ ನಮಗೆ ಭಗವಂತನ ಪ್ರಾಪ್ತಿಯಾಗುತ್ತದೆ ಗುರುಗಳು ನಾಮದ ಹೊರತು ಬೇರೆ ಏನು ಹೇಳುತ್ತಾರೆ ನಾವು ಯಾವಾಗಲೂ ಅದರಲ್ಲಿಯೇ ಇರಬೇಕು ಯಾರು ನಿಜವಾದ ಸಾಧನೆಯಲ್ಲಿ ಇರುತ್ತಾರೋ ಅವರಿಗೆ ಈ ಎಲ್ಲ ವಿಷಯಗಳು ತಾವಾಗಿಯೇ ಸಾಧಿಸುತ್ತವೆ ಆದ್ದರಿಂದ ನಾವು ಗುರುಗಳಿಗೆ ಅನನ್ಯವಾಗಿ ಶರಣು ಹೋಗಿ ಅವರೇ ಎಲ್ಲವನ್ನು ಮಾಡುತ್ತಾರೆಂದು ತಿಳಿದು ಅದರಲ್ಲಿಯೇ ಆನಂದ ಹೊಂದಬೇಕು ಭಗವಂತನ ವಿಷಯದಲ್ಲಿ ಜಿಜ್ಞಾಸೆಯಾಗುವುದು ನಿಜವಾಗಿಯೂ ಭಾಗ್ಯದ ವಿಷಯವಾಗಿರುತ್ತದೆ ಇಂಥ ಜಿಜ್ಞಾಸು ಶಿಷ್ಯನು ಭೇಟಿಯಾದರೆ ಗುರುಗಳಿಗೂ ತಮ್ಮ ವಿಷಯದಲ್ಲಿ ನಿಜವಾದ ಸಾರ್ಥಕತೆ ಅನಿಸುತ್ತದೆ ರಾಮಚಂದ್ರನ ಜಿಜ್ಞಾಸೆಯ ಅವಸ್ಥೆಯನ್ನು ನೋಡಿ ವಶಿಷ್ಠರಿಗೆ ಅತ್ಯಂತ ಆನಂದವೆನಿಸಿತು ಹಾಗೂ ಇದು ಸಹಜವೇ ಇರುತ್ತದೆ ಸಂತರು ಒಬ್ಬನೇ ದೇವರು ಒಂದೇ ಸಾಧನೆ ಹಾಗೂ ಒಬ್ಬರೇ ಗುರುಗಳನ್ನು ಸ್ವೀಕರಿಸಿದರು ಅದರಂತೆ ನಾವು ಒಂದೇ ನಾಮದಲ್ಲಿ ಇರುವ ಪ್ರಯತ್ನ ಮಾಡಬೇಕು ಮಗು ಆಡುತ್ತಾ ನಗುತ್ತಾ ಇರುವಾಗ ತಂದೆಯು ಎತ್ತಿಕೊಳ್ಳುತ್ತಾನೆ ಅದು ಅಳತೊಡಗಿದೊಡನೆ ಕೆಳಗೆ ಕೂಡಿಸುತ್ತಾನೆ ಆದರೆ ತಾಯಿಯು ಮಗು ಅಳುತ್ತಿರುವಾಗ ಕರೆದುಕೊಳ್ಳುತ್ತಾಳೆ ಇದೇ ದೇವರು ಹಾಗೂ ಸಂತರಲ್ಲಿರುವ ವ್ಯತ್ಯಾಸವು ಬರ್ಫಿನಲ್ಲಿಯೇ ನೀರನ್ನು ತೆಗೆದರೆ ಅದರಲ್ಲಿ ಏನೂ ಉಳಿಯುವುದಿಲ್ಲ ಸಂತರಲ್ಲಿಯ ಭಗವಂತನ ಪ್ರೇಮವನ್ನು ತೆಗೆದರೆ ಅವರಲ್ಲಿ ಏನೂ ಉಳಿಯುವುದಿಲ್ಲ ಸಾಧನೆಯನ್ನು ಮಾಡುವ ಕಷ್ಟವಾಗದೆ ವಸ್ತುವನ್ನು ಸಾಧ್ಯಗೊಳಿಸಿಕೊಳ್ಳುವ ಮಾರ್ಗವೆಂದರೆ ಸತ್ಸಂಗತಿಯಾಗಿರುತ್ತದೆ ನಮ್ಮ ಮನಸ್ಸಿನ ಮೇಲೆ ಸಂಗತಿಯ ಬಹಳ ದೊಡ್ಡ ಪರಿಣಾಮವಾಗುತ್ತದೆ ಕೇವಲ ಉದ್ದೇಶವು ಕೆಲಸ ಮಾಡದೆ ಸಂಗತಿಯು ಕೆಲಸ ಮಾಡುತ್ತಿರುತ್ತದೆ ಸಂಗತಿಯು ಎರಡು ಪ್ರಕಾರದ್ದಿರುತ್ತದೆ ಒಂದು ಘಾತಕ ಹಾಗೂ ಇನ್ನೊಂದು ಉತ್ತಮ ವಿಷಯಿ ಮನುಷ್ಯರ ಸಂಗತಿಯು ಘಾತಕವಾಗಿರುತ್ತದೆ ಹಾಗೂ ಸಂತರ ಸಂಗತಿಯು ಉತ್ತಮವಾಗಿರುತ್ತದೆ ಸತ್ಸಂಗದಲ್ಲಿ ಇರುವಾಗ ನಮ್ಮಲ್ಲಿ ದೋಷಗಳಿರುತ್ತವೆ ಎಂದು ಯಾರಿಗೆ ತಿಳಿಯುತ್ತದೆಯೋ ಅವನು ಬೇಗನೆ ಸುಧಾರಿಸುತ್ತಾನೆ ನಾವು ಯಾವ ಸತ್ಪುರುಷರ ಕಡೆಗೆ ಹೋಗುತ್ತೇವೆಯೋ ಅವರು ಹೇಳಿದ್ದನ್ನು ಮನಃಪೂರ್ವಕ ಆಚರಣೆಯಲ್ಲಿ ತರುವ ಪ್ರಯತ್ನ ಮಾಡಿದ್ದಾದರೆ ನಾವು ಅವರೊಂದಿಗೆ ನಿಜವಾದ ಸಂಗತಿ ಮಾಡಿದಂತೆ ಎಂದು ಹೇಳಬಹುದು ಸಂತರ ಅನುಭವ ನೋಡುವುದೆಂದರೆ ನಮ್ಮ ಪ್ರಪಂಚದ ಕಾರ್ಯಗಳು ನಮ್ಮ ಮನಸ್ಸಿನಂತೆ ಆಗುವುದಲ್ಲ ಯಾವ ಕ್ಷಣಕ್ಕೆ ನಮ್ಮ ಚಿತ್ತವು ಶುದ್ಧವಾಗುತ್ತದೆಯೋ ಆ ಕ್ಷಣಕ್ಕೆ ಸಂತರ ನಿಜವಾದ ಅನುಭವ ಬಂದಂತೆ ಎಂದು ತಿಳಿಯಬೇಕು ಇಂದಿನ ಮುಖ್ಯ ವಿಚಾರ ಸಂತರನ್ನು ಗುರುತಿಸುವುದಕ್ಕಾಗಿ ಅನುಸಂಧಾನದ ಹೊರತು ಬೇರೆ ಮಾರ್ಗವಿಲ್ಲ ಸದ್ಗುರುನಾಥ ಮಹಾರಾಜ ಕೀ ಜಯ 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 ರಘುವೀರ ಸಮರ್ಥ